ಟಿಕೆಟ್ ಕೇಳ್ತಾ ಇರೋದ್ರಲ್ಲಿ ಅರ್ಥ ಇದೆ ಆದರೆ ಟಿಕೆಟ್ ಯಾಕೆ ಕೊಡಬೇಕು ಕಾಂಗ್ರೆಸ್ ತುಂಬ ಸಿಟಿಗೆ ಅಂತ ಶಶಿಯವ್ರನ್ನ ಗೆಲ್ಸ್ಕೊಳ್ಳೋಣ ಗೆಲ್ಸ್ಕೊಳ್ಳೇಬೇಕು ಅನ್ನೋ ಹುಡುಗರು ಇವತ್ತಿನದಲ್ಲಿ ಸೃಷ್ಟಿ ಸೃಷ್ಟಿಯಾಗಿದ್ದಾರೆ ಅಟಿಕಾಬಾಬು ಕಾಂಗ್ರೆಸ್ ಟಿಕೆಟ್ ನನಗೆ ಎಮ್ ಎಲ್ ಎನು ನಾನೇ ಅಂತ ಹೇಳ್ತಾ ಇದ್ದಾರೆ ಆದರೂ ಕೂಡ ಕಾಂಗ್ರೆಸ್ ನಾಯಕರುಗಳು ಟಿಕ್ ಬಿಟ್ಟಿ ಕಾಣ್ತಾ ನಾವು ಕೂಡ ಅವ್ರನ್ನ ಪಕ್ಷ ಒಳಗೆ ಬಿಟ್ಟುಕೊಂಡು ಯಾರೋ ಹೊರಗಿರೋರಿಗೆ ನಾವು ಶಾಸಕರಾಗಿ ನಾವು ನಾವು ಏನು ದಡ್ಡರಲ್ಲ ಒಂದು ವೇಳೆ ಅಟಿಕಾಬಾಬ್ರಿಗೆ ಏನೋ ಟಿಕೆಟ್ ಕೊಟ್ಟರೆ ಶಶಿ ಹುಲಿ ಕುಂಟೆ ಅವರ ಫಸ್ಟ್ ಕೊಡಲಿ ಆಮೇಲೆ ನೋಡೋಣ ವೀಕ್ಷಕರೇ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಗೆ ಈಗಾಗಲೇ ಕ್ಷಣಗಣನೆ ಶುರುವಾಗಿರುವಂಥದ್ದು ಇನ್ನೇನು ಕೆಲವೇ ಎರಡು ತಿಂಗಳು ಬಾಕಿ ಇರುವಂಥದ್ದು ಈಗಾಗಲೇ ರಾಜಕೀಯ ಪಕ್ಷಗಳು ತನ್ನದೇ ಆದಂಥ ರೀತಿಯಲ್ಲಿ ಸಂಘಟನೆಗಳು ಮಾಡ್ಕೊಳ್ತಾ ಇದ್ದಾವೆ ತನ್ನದೇ ಆದಂಥ ರೀತಿಯಲ್ಲಿ ಏನು ಹೊಸ ಹೊಸ ಬದಲಾವಣೆಗಳನ್ನು ಕಾಣ್ಕೊಳ್ ಕಂಡುಕೊಳ್ಳುವಂಥ ರೀತಿಯಲ್ಲಿ ಸಾಕ್ತಾ ಇರುವಂಥದ್ದು ಈಗಾಗಲೇ ತುಮಕೂರು ನಗರ ವಿಧಾನಸಭಾ ಕ್ಷೇತ್ರ ಯಾವ ರೀತಿಯಾಗಿ ರಣರಂಗ ಆಗ್ತಾ ಇದೆ ಅನ್ನುವಂಥ ವಿಚಾರವಾಗಿ ಈಗಾಗಲೇ ಅಮೋಕ್ ಟಿವಿ ವಿಸ್ತೃತವಾಗಿ ವರದಿಯನ್ನು ನೀಡಿರುವಂಥದ್ದು ಕಾಂಗ್ರೆಸ್ ಪಕ್ಷದಲ್ಲಿ ಆಕಾಂಕ್ಷಿತ್ರ ಪಟ್ಟಿ ಇದೆಯಲ್ಲ ನಿಜಕ್ಕೂ ಕೂಡ ತುಮಕೂರು ನಗರದಲ್ಲಿ ಹನುಮಂತದ ಬಾಲದ ರೀತಿಯಾಗಿ ಬೆಳೆದಿಂತಿರುವುದು ಅದರಲ್ಲೂ ಕೂಡ ಯೂತ್ ಕಾಂಗ್ರೆಸ್ ಅನ್ನುವಂಥ ಏನಾದರೂ ಕೋಟ ಬಂದರೆ ಅದರಲ್ಲಿ ಮುಂಚೂಣಿಯಲ್ಲಿರುವಂಥದ್ದು ಶಶಿ ಹುಲಿಕುಂಟೆ ಮೇಲೆ ಏನು ಹಿಂದೂ ಹಿಂದುತ್ವ ಹಿಂದೂ ಹಿಂದೂ ವಿಚಾರವಾಗಿ ಹಿಂದೂ ಜನಾಂಗದವ್ರಿಗೆ ಏನಾದರೂ ಹಿಂದೂ ಸಮುದಾಯದವ್ರಿಗೆ ಟಿಕೆಟ್ ಕೊಡಬೇಕು ಅಂತ ಅಂದರೆ ಅಥವಾ ಯೂತ್ ಕಾಂಗ್ರೆಸ್ ಕೋಟಾದಲ್ಲಿ ಏನಾದರೂ ಟಿಕೆಟ್ ಕೊಡಬೇಕು ಅಂದರೆ ಶಶಿ ಹುಲಿಕುಂಟೆ ಒಬ್ಬರೇ ಇರುವಂಥದ್ದು ತುಮಕೂರು ನಗರದ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಅದು ಅಲ್ಲದೆ ಲಿಂಗಾಯತ ಸಮುದಾಯಕ್ಕೆ ಸೇರಿದಿರುವ ಸೇರಿರುವಂಥ ಶಶಿ ಹುಲಿಕುಂಠೆಗೆ ಬಹಳ ಅಂದರೆ ಒಂದು ಆಪರ್ಚುನಿಟಿ ಏನಾದರೂ ಅವಕಾಶ ಏನಾದರೂ ಸಿಕ್ಕಿದ್ರೆ ನಗರದಲ್ಲಿ ಖಂಡಿತ ಒಳ್ಳೆ ಪೈಪೋಟಿಯನ್ನು ಕೊಡ್ತಾರೆ ಗೆಲುವನ್ನು ಸಾಧಿಸ್ಕೊಳ್ಳೋದಕ್ಕೆ ಆದಷ್ಟು ಹೆಚ್ಚಿನ ರೀತಿಯಲ್ಲಿ ಪ್ರಯತ್ನ ಪಡ್ತಾರೆ ಅನ್ನುವಂಥ ಚರ್ಚೆ ನಡೀತಾ ಇರುವಂಥದ್ದನ್ನ ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಾ ಇವತ್ತು ಸ್ವತಃ ನೇರ ನೇರವಾಗಿ ಶಶಿ ಅವರು ನಮ್ಮ ಜೊತೆ ಇದ್ದಾರೆ ಮಾತನಾಡಿಸ್ತಾ ಹೋಗ್ತೀನಿ ಮೊದಲನೇದಾಗಿ ಶಶಿ ಕಾಂಗ್ರೆಸ್ ಇಂದ ಟಿಕೆಟ್ ಕೇಳ್ತಾ ಇರುವಂಥದ್ರಲ್ಲಿ ಯಾವುದೇ ಒಂದು ಯೋಚನೆ ಮಾಡಬೇಕಾದಂಥ ಸನ್ನಿವೇಶ ಇಲ್ಲ ನಿಮ್ಮ ಬಗ್ಗೆ ಟಿಕೆಟ್ ಕೇಳ್ತಾ ಇರೋದ್ರಲ್ಲಿ ಅರ್ಥ ಇದೆ ಆದರೆ ಟಿಕೆಟ್ ಯಾಕೆ ಕೊಡಬೇಕು ಕಾಂಗ್ರೆಸ್ ತುಮಕೂರು ಸಿಟಿಗೆ ಅಂತ ನೋಡಿ ಕಾಂಗ್ರೆಸ್ ಪಕ್ಷದಲ್ಲಿ ಸುಮಾರು ವರ್ಷಗಳಿಂದ ಸುಮಾರು ಹದಿನೈದು ಹದಿನಾರು ವರ್ಷಗಳಿಂದ ನಾನು ಸಂಘಟನೆ ಮಾಡ್ಕೊಂಡು ಬಂದಿದ್ದೀನಿ ನಗರ ಅಧ್ಯಕ್ಷ ಆಗಿದ್ದೀನಿ ನಗರ ಉಪಾಧ್ಯಕ್ಷ ಆಗಿದ್ದೀನಿ ಜಿಲ್ಲಾ ಉಪಾಧ್ಯಕ್ಷ ಆಗಿದ್ದೀನಿ ಎರಡು ಸಾವಿರದ ಹದಿಮೂರಲ್ಲಿ ಶಫಿ ಸಾಹೇಬರು ನನಗೆ ಕರೆದು ಹದಿನೈದನೇ ವಾರ್ಡ್ಗೆ ಕಾರ್ಪೊರೇಷನ್ ಟಿಕೆಟು ಕೂಡ ಕೂಡ ಕೊಡ್ತಾರೆ ನನಗೆ ತುಮಕೂರಲ್ಲಿ ನಿನಗೆ ಒಂದು ಲೈಫ್ ಇದೆ ಏನೋ ಒಂದು ಆಗುತ್ತೆ ಅನ್ನೋ ಒಂದು ವಿಚಾರದಲ್ಲಿ ಸೊ ಹಾಗಾಗಿ ನನ್ನ ನನ್ನದೇ ಆದಂಥ ಒಂದು ರೀತಿಯಾದಂಥ ಒಂದು ಭಾಳ ಅದ್ಭುತವಾದಂಥ ಒಂದು ಸಂಘಟನೆ ಇದೆ ನನ್ನ ತುಮಕೂರು ನಗರದಲ್ಲಿ ಸಂಘಟನೆ ಅಂತಂದರೆ ಪಕ್ಷಕ್ಕೆ ಎಷ್ಟು ಅಷ್ಟು ನಿಯತ್ತಾಗಿ ಕೆಲಸ ಮಾಡೋವಂಥ ಕಾರ್ಯಕರ್ತಿದರೆ ಅಷ್ಟೇ ಶಶಿಯವ್ರನ್ನ ಗೆಲ್ಸ್ಕೊಳ್ಳೋಣ ಗೆಲ್ಸ್ಕೊಳ್ಲೇಬೇಕು ಅನ್ನೋ ಹುಡುಗರು ಇವತ್ತಿನಲ್ಲಿ ಆಗಲಿ ಆಗಿದ್ದಾರೆ ಅವರೆಲ್ಲರನ್ನು ಏನಕ್ಕೆ ವೆಯ್ಟ್ ಮಾಡ್ತಾ ಇದ್ದಾರೆ ಅಂದರೆ ಕಾಂಗ್ರೆಸ್ ಪಕ್ಷಕ್ಕೆ ಇವರು ಬರಲಿ ಯುವಕರು ಅನ್ನೋ ಒಂದು ವಿಚಾರಕ್ಕೆ ಎಲ್ಲರಿಗೂ ನಾನು ಒಂದೇ ಕಮ್ಯುನಿಟಿ ಅಂತ ಹೇಳಿದ್ರೆ ಎಲ್ಲ ಕಮ್ಯುನಿಟಿ ಕೂಡ ಸ್ಪಂದಿಸ್ಕೊಂಡು ಬಂದೀನಿ ಇಲ್ಲಿವರೆಗೂ ಕೂಡ ಒಂದು ಸ್ಟೇಷನ್ ಆಗಿರ್ಬೋದು ಕೋರ್ಟ್ ಆಗಿರ್ಬೋದು ಯಾವುದೇ ರೀತಿ ಆದ್ರೂ ಕೂಡ ಎಲ್ಲರಿಗೂ ಸ್ಪಂದಿಸ್ಕೊಂಡು ಸೊ ಹಾಗಾಗಿ ನಗರಕ್ಕೆ ನಾನು ಈ ಸತಿ ಭಾಳ ಸೂಕ್ತವಾದಂಥ ಅಭ್ಯರ್ಥಿ ಅಂತೇಳಿ ನಾನು ಕೂಡ ಆಲೋಚನೆ ಮಾಡಿದೆ ಅದೇ ರೀತಿ ನನ್ನ ಜಿಲ್ಲೆಯ ಎಲ್ಲ ಮುಖಂಡರುಗಳಿಗೂ ಕೂಡ ಕೇಳಿದಾಗ ಅವ್ರು ಸೂಕ್ತವಾಗಿ ನೀನು ಹಾಕು ಅರ್ಜಿನ ಅಂತ ಹೇಳಾದ್ಮೇಲೆ ನಾನು ಕೂಡ ಮುಂದುವರೆದಂಥದ್ದು ಇಡೀ ಜಿಲ್ಲೆಯಲ್ಲಿ ಮುಸ್ಲಿಂ ಅವ್ರಿಗೆ ಕೊಡುವಂಥ ಯಾವುದಾದ್ರೂ ಒಂದು ಕ್ಷೇತ್ರ ಇದ್ರೆ ಅಭ್ಯರ್ಥಿಯನ್ನು ಕೊಡುವಂಥ ಕ್ಷೇತ್ರ ಅದು ತುಮಕೂರು ನಗರ ಕ್ಷೇತ್ರ ಮುಸ್ಲಿಂ ಅಭ್ಯರ್ಥಿಗೆ ಬಿಟ್ಟು ಟಿಕೆಟ್ ಕೊಡ್ತಾರೆ ಅನ್ನೋ ನಂಬಿಕೆ ಇದೆ ಅಂತ ನೋಡಿ ಇಲ್ಲಿ ಹಿಂದೂ ಮುಸಲ್ಮಾನ ಅಂತ ಯಾವುದು ಬರೋದಿಲ್ಲ ಅದೆಲ್ಲದನ್ನು ಕೂಡ ಬಿ ಜೆ ಪಿಯ ಸತ್ತ ಸಿದ್ಧಾಂತಗಳು ನಮ್ಮದಲ್ಲಿ ಕಾಂಗ್ರೆಸ್ಸಲ್ಲಿ ಏನು ಈ ಸತಿ ನೋಡ್ತಿರೋ ಅಂಥದ್ದು ಇದರಲ್ಲಿ ಕ್ಯಾಸ್ಟ್ ಕಾಂಬಿನೇಷನ್ ನೋಡ್ತಾ ಇಲ್ಲ ಇಲ್ಲಿ ವಿನ್ನಿಂಗ್ ಕೇಪಬಿಲಿಟಿ ನೋಡ್ತಾ ಇದ್ದಾರೆ ಯಾರಿಗೆ ಎಲ್ಲಿ ಯಾವಾಗ ಸೂಕ್ತವಾಗಿ ಕೊಟ್ಟರೆ ನಾವು ಕಾಂಗ್ರೆಸ್ ಗೆಲ್ಬೋದು ಅನ್ನೋ ಒಂದು ಅರ್ಹತೆಯನ್ನು ಎಲ್ಲರನ್ನೂ ಕೂಡ ಕ್ಲೈಮ್ ಮಾಡ್ತಿರೋ ಅಂಥದ್ದು ಈ ಸತಿ ಎಲ್ಲಾದ್ರು ಕೂಡ ನನ್ನ ಜೊತೆ ಸುಮಾರು ಜನ ಅರ್ಜಿಗಳು ಹಾಕಿದ್ದಾರೆ ಇಲ್ಲ ಅಂತ ನಾನು ಹೇಳೋಕ್ಕೆ ಹೋಗೋದಿಲ್ಲ ಬಟ್ ಆದರೆ ನಾನು ಇವರೆಲ್ಲರನ್ನೂ ಕೂಡ ಹೊರತುಪಡಿಸಿ ನಾನೊಬ್ಬ ಯುವ ಕಾಂಗ್ರೆಸ್ ವತಿಯಿಂದ ನಾನೊಬ್ಬ ಅರ್ಜಿ ಹಾಕಿರೋದು ಸತ್ಯ ಸೊ ಹಾಗಾಗಿ ನಾನೇನು ಮಾಡ್ತಾಯಿದ್ದೀನಿ ಅಂತಂದರೆ ಸಂಘಟನೆ ಕುಗ್ಗಿದ್ದಂಥ ಸಂದರ್ಭದಲ್ಲೂ ಕೂಡ ನಾವು ಪಕ್ಷದಲ್ಲಿದ್ದೇವೆ ಪಕ್ಷ ಸ ಸಂಘಟನೆ ಕುಗ್ಗ್ದಂಥ ಸಂದರ್ಭ ಕೂಡ ಪಕ್ಷಕ್ಕೆ ಸ್ಫೂರ್ತಿ ತುಂಬಿದೆ ತಾವೇ ಎಲ್ಲ ರೀತಿಯಾದಂಥ ಕಾರ್ಯಕ್ರಮಗಳು ನೋಡಿದಿರಿ ಬಿ ಜೆ ಪಿ ವಿರುದ್ಧವಾಗಿ ಏನು ನಾವು ಏನೋ ಒಂದು ಧ್ವನಿ ಮಾಡುವಂಥ ವಿಚಾರವಾಗಿರ್ಬೋದು ಜನರನ್ನ ಆ ಒಂದು ಒಂದು ಏನು ಏನು ಬಿ ಜೆ ಪಿಯನ್ನು ಒಂದು ಗಿಳ್ಳಿನಿಂದ ಹೊರಗ್ತಾರಂಥ ಕೆಲವು ಕಾರ್ಯಕ್ರಮಗಳು ಮಾಡಿರೋಂಥದ್ದಾಗಿರ್ಬೋದು ಇದು ಎಲ್ಲದನ್ನು ಕೂಡ ಭಾಳ ಸೂಕ್ಷ್ಮವಾಗಿ ತುಮಕೂರು ನಗರದ ಜನತೆ ಅಬ್ಸರ್ವ್ ಮಾಡಿದ್ದಾರೆ ನನಗೆ ಬಹಳಷ್ಟು ಕರೆಗಳು ಬಂದಿದೆ ವೈಯಕ್ತಿಕವಾಗಿ ಹೋಗಿ ಭೇಟಿ ಮಾಡಿದ್ದೀನಿ ಇವೆಲ್ಲದನ್ನು ಕೂಡ ಅವ್ರ ಅವರ ಆಶೀರ್ವಾದ ನನ್ನ ಮೇಲಿದೆ ಎಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ಏನು ನನ್ನ ಪಕ್ಷದ ವರಿಷ್ಠರು ಕೂಡ ಆಶೀರ್ವಾದನೂ ಕೂಡ ಇದೆ ಅದೇ ರೀತಿ ನಾನು ಸಂಘಟನೆಯನ್ನು ನಾನು ಈ ಅಬ್ಬರ ಡಬ್ಬರ ಇಟ್ಕೊಂಡು ನಾನು ಮಾಡ್ತಾ ಇಲ್ಲ ಬೂತ್ ಮಟ್ಟದಲ್ಲಿ ಏನು ಮಾಡಬೇಕು ಆ ಕೆಲಸ ನಾನು ಮಾಡ್ತಾಯಿದ್ದೀನಿ ದಿನ ಎದ್ದು ಒಂದು ಲಿಂಗಾಯತ ಸಮುದಾಯದವರಾಗಿ ಲಿಂಗಾಯತ ಮತಗಳು ವೋಟ್ ಬ್ಯಾಂಕ್ ಇರುವಂಥ ಕ್ಷೇತ್ರ ಅಂತ ಏನಾದರೂ ಆ ಬೇಸ್ ಮೇಲೆ ಏನಾದರೂ ವರ್ಕ್ ಮಾಡ್ತಾ ಇದ್ದೀರಾ ಸರ್ ನೋಡಿ ಇಲ್ಲಿ ಒಂದು ಚುನಾವಣೆ ಗೆಲ್ಲಬೇಕಾದ್ರೆ ಎಲ್ಲ ರೀತಿಯಾದಂಥ ಪರ್ಮಟೇಷನ್ ಕಾಂಬಿನೇಷನ್ ಮಾಡಬೇಕಾಗ್ತದೆ ಅದೇನು ಒಂದು ಲಿಂಗಾಯತರದ್ದು ಅಂತಲ್ಲ ಬೇರೆ ಕಮ್ಯುನಿಟಿಯವ್ರದ್ದು ಅಂತಲ್ಲ ಬ್ಯಾಕ್ವರ್ಡ್ಸು ಹಿಂದೆ ಓಟ್ಗಳಿದ್ದಾವೆ ತುಮ್ಕೂರು ನಗರದಲ್ಲಿ ಮೈನಾರಿಟೀಸನ್ನು ಕೂಡ ಅಷ್ಟೇ ಸಮಸಮವಾಗಿರೋ ಅಂಥದ್ದು ಸೊ ಹಾಗಾಗಿ ಇದೆಲ್ಲ ಪರ್ಮಟಿಷನ್ ಕಾಂಬಿನೇಷನ್ ನೋಡಿದಾಗ ನೋಡಿ ನಮಗೆ ನಮ್ಮದೇ ಆದಂಥ ಸಾಂಪ್ರದಾಯಿಕವಾದಂಥ ಓಟ್ಗಳು ಎಲ್ಲ ಕ ಕಮ್ಯುನಿಟಿದು ಇದೆ ನಮ್ಮಲ್ಲಿ ಇಲ್ಲ ಅಂತ ನಾವು ಹೇಳಕ್ಕೆ ಹೋಗ್ತಾ ಇಲ್ಲ ಸೊ ಅದಕ್ಕೆ ಇದು ಈ ಮಟ್ಟದಲ್ಲಿ ಮೇಲು ಚರ್ಚೆ ಆಗಿದ್ದು ಯಾವ್ದಾರ ಒಬ್ಬ ಹಿಂದೂ ಅಭ್ಯರ್ಥಿ ಅದರಲ್ಲೂ ಲಿಂಗಾಯತರ ಅಭ್ಯರ್ಥಿಗಳಿಗೆ ಕೊಟ್ಟಲ್ಲಿ ಅನ್ನೋ ಒಂದು ಪ್ರಶ್ನೆ ಉದ್ಭವ ಆದಾಗ ಮಾತ್ರ ಪಕ್ಷ ನನಗೆ ಸೂಚಿಸಿದ್ದು ನೀನು ಅರ್ಜಿ ಹಾಕು ಅಂತೇಳಿ ನೀನು ಅರ್ಹ ಇದೆಯಾ ಯಾಕಂದರೆ ಸುಮ್ಮ ಸುಮ್ಮನೆ ಹೋಗಿ ಎರಡು ಲಕ್ಷ ಕಟ್ಟೋದಕ್ಕೆ ಯಾರೂ ಕೂಡ ಅದು ನಮ್ಮಲ್ಲಿರೋಂಥದ್ದು ಎಲ್ಲ ರೀತಿಯಾದಂಥ ಘಟಾನುಘಟಿಗಳ ಮುಖಂಡಗಳನ್ನೇ ಅವ್ರನ್ನ ಓಲೈಸ್ಕೊಂಡು ಹಾಕೋದಿದೆಯಲ್ಲ ಅದೇ ಮೊದಲನೇ ನಮಗೆ ಹರಡಲ್ಲು ಅದು ನಮ್ಮ ಯೂತ್ ಯಂಗ್ಸ್ಟರ್ಸ್ ಇದ್ದೀವಿ ನಮ್ಮ ರಾಜೇಂದ್ರ ನಮ್ಮ ಸ್ನೇಹಿತರು ಕೂಡ ಒಂದೇ ಇಲ್ಲ ನಿನ್ನ ಮುಂದುವರಿ ಅಂತ ಹೇಳಿದಾಗ ಅರ್ಜಿ ಹಾಕೋದಂತೂ ಹಾಕಿದ್ದೀನಿ ಕೆಲಸ ಅಂತೂ ಇದ್ದೀನಿ ಸೊ ಹಾಗಾಗಿ ಯಾವುದೇ ರೀತಿಯಾದಂಥ ಜಾತಿಯ ಪರ್ಮಿಟೇಷನ್ ಕಾಂಬಿನೇಷನ್ ನಾನು ಮಾಡ್ತಾಯಿಲ್ಲ ಎಲ್ಲ ಜನಾಂಗದ ನನಗೆ ಆಶೀರ್ವಾದ ನನಗಿದೆ ಸೊ ಆ ಆಶೀರ್ವಾದದಿಂದ ಟಿಕೆಟ್ ಅಂತೂ ನನಗೆ ಸಿಕ್ತು ಅಂತಂದರೆ ಹಂಡ್ರೆಡ್ ಪರ್ಸೆಂಟ್ ಗೆಲ್ಲೋದಂತೂ ಸ ನಿಶ್ಚಿತ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ ಒಂದು ಮಾತಿದೆ ಕಾಂಗ್ರೆಸ್ನಲ್ಲಿ ಲಿಂಗಾಯತ ಸಮುದಾಯದವ್ರನ್ನ ಬೆಳೆದಕ್ ಬಿಡಲ್ಲ ಅಥವಾ ನಿಮ್ಮ ಹಿಂದೂ ಅನ್ನೋವಂಥ ವಿಚಾರವಾಗಿ ಅಭ್ಯರ್ಥಿಯಾಗಿ ಟಿಕೆಟ್ ಕೊಡಲ್ಲ ಇವೆಲ್ಲ ಒಂದು ಪ್ರಚಾರ ಮತ್ತು ಚರ್ಚೆಗಳು ನಡೀತಾ ಇದೆ ತುಮಕೂರು ಸಿಟಿನಲ್ಲಿ ಆದರೂ ಕೂಡ ಶಶಿ ಉರಿ ಇದರಲ್ಲಿ ಏನಾದರೂ ಸುಮ್ಮನೆ ಕಾಂಗ್ರೆಸ್ ಬಿಟ್ಟು ಪಿಲಿ ಬಂದಿದ್ದರೆ ಏನಾದ್ರು ಒಂದು ಆಪರ್ಚುನಿಟಿ ಸಿಕ್ತಿತ್ತೇನು ಅನ್ನೋ ಪ್ರಶ್ನೆ ಮುಂದೆ ನೋಡಿ ಸರ್ ಈಗ ಎಷ್ಟೋ ವಿಚಾರಗಳಲ್ಲಿ ಇದು ನನಗೂ ಕೂಡ ಭಾಳಷ್ಟು ಜನ ಹೇಳಿದ್ರು ನಾನು ಜಿಲ್ಲಾಧ್ಯಕ್ಷ ಆದಂಥ ಸಂದರ್ಭದಲ್ಲೂ ಕೂಡ ನನಗೆ ಬುಲಾವ್ಗಳು ಬಂದಿದ್ದಂತೂ ಸತ್ಯ ನಾನೇನಿಲ್ಲ ಅಂತ ಹೇಳಕ್ಕೆ ಹೋಗ್ತಾ ಇಲ್ಲ ಬೇಡ ನಾವು ಇನ್ನೊಬ್ಬ ಲಿಂಗಾಯತರು ಇನ್ನೊಂದು ಪಕ್ಷದಲ್ಲಿ ನಾವು ಬೆಳೆಯೋಕ್ಕಾಗಲ್ಲ ಅಂತ ಇದ್ದಂಥವರು ಕೂಡ ನಾನು ಕಂಡಿದ್ದೀನಿ ನೋಡಿ ಭಾಳಷ್ಟು ಕೊಡುಗೆ ಲಿಂಗಾಯತರಿಗೆ ಯಾರು ಕೊಟ್ಟಿದ್ದಾರೆ ಅಂತಂದರೆ ಅದು ಕಾಂಗ್ರೆಸ್ ವೀರೇಂದ್ರ ಪಾಟೀಲ್ನ ಮುಖ್ಯಮಂತ್ರಿ ಮಾಡಿದಂತೂ ಕಾಂಗ್ರೆಸ್ ಸೊ ಕಾಂಗ್ರೆಸ್ಸಲ್ಲಿ ಮಿನಿಮಮ್ ಅಂದ್ರೂ ಅರವತ್ತಿಂದ ಎಪ್ಪತ್ತು ಜನ ಶಾಸಕರುತ್ತಿದ್ರು ಒಂದು ಕಾಲದಲ್ಲಿ ಇವತ್ತೇನೋ ಎರಡು ಸಾವಿರದ ಎಂಟರಿಂದ ನಾನು ದೊಡ್ಡ ಮಟ್ಟದ ರಾಜಕಾರಣ ನಾನು ಮಾತಾಡೋದು ಭಾಳ ಆ ಆವಾಗಿಂದ ಇವರೆಲ್ಲರೂ ಕೂಡ ಕಾಂಗ್ರೆಸ್ ಮೇಲೆ ಬೇಸತ್ತು ಹೋಗಿರೋದಂತೂ ಸತ್ಯ ಇಲ್ಲ ಅಂತ ನಾನು ಹೇಳೋಕ್ಕೆ ಹೋಗೋದಲ್ಲ ಆದರೆ ನಾವೆಲ್ಲ ಕಾಂಗ್ರೆಸ್ಸಲ್ಲೇ ಇದ್ದೀವಿ ಕಾಂಗ್ರೆಸ್ಸಿನ ಸಿದ್ಧಾಂತ ಸರ್ವೋದಯ ಸಿದ್ಧಾಂತ ಈ ಸದ್ವಾದ ಸಿದ್ಧಾಂತನ ಯಾರನ್ನೂ ಕೂಡ ದೇಶ ಇರೋ ತನಕನೂ ಕೂಡ ಕಾಂಗ್ರೆಸ್ ಇದ್ದೇ ಇರ್ತದೆ ಕಾಂಗ್ರೆಸ್ ಇರೋ ತನಕನೂ ಕೂಡ ದೇಶ ಇದ್ದೇ ಇರ್ತದೆ ಸೊ ಹಾಗಾಗಿ ನಾವು ಈ ಸಿದ್ಧಾಂತದಲ್ಲಿ ಬರ್ತಿರೋವಂಥವ್ರು ಯಾವುದೇ ರೀತಿಯಾದಂಥ ಕೂಡ ಏನು ಎಲ್ಲ ಜನಾಂಗದವ್ರೂ ಕೂಡ ನಾವು ಎಲ್ಲ ಸಮತೋಲನವಾಗಿ ಹೋಗುವಂಥ ಕೆಲಸಗಳನ್ನ ನಾವು ಮಾಡ್ತಾ ಇದ್ದೀವಿ ಮಾಜಿ ಶಾಸಕ ರಫೀಕ್ ಅಹಮದ್ದ ಬಿಟ್ಟು ನಿಮ್ಗೆ ಯಾಕೆ ಟಿಕೆಟ್ ಕೊಡಬೇಕು ಅಂತ ಸರ್ ನೋಡಿ ಬ ಇಲ್ಲಿ ಕೊಡಬೇಕು ಅನ್ನೋ ಒಂದು ವಿಚಾರವನ್ನು ನಾನು ಭಾಳ ನೇರವಾಗಿ ಹೇಳಬೇಕು ಅಂತಂದರೆ ಅವರು ಮೂರು ಸತಿ ಚುನಾವಣೆಯನ್ನು ನಿಂತಿದ್ದಾರೆ ಅವರು ಸ ನಮ್ಮ ಶಫಿ ಸಾಹೇಬ್ರ ಅಳಿಯ ಇವತ್ತೇನಾರ ಒಂದು ತುಮಕೂರು ನಗರದಲ್ಲಿ ಒಂದು ಅದ್ಭುತವಾದಂಥ ಒಂದು ಎಲ್ಲ ಜನಾಂಗಕ್ಕೂ ಕೂಡ ಒಬ್ಬ ಮುಖಂಡ ಅಂದರೆ ಶಫಿ ಸಾಹೇಬರು ಆ ವಿಚಾರದಲ್ಲಿ ರಫೀಕ್ ಅವರಿಗೆ ಟಿಕೆಟ್ ಸಿಕ್ಕಿದಂಥದ್ದು ಸೊ ಇವತ್ತು ನಾನೇನು ಹೇಳ್ತಾ ಇದ್ದೀನಿ ಈಗ ಎರಡು ಸಾವಿರದ ಹದಿಮೂರಲ್ಲಿ ಗೆದ್ದರು ಹದಿನೇಳು ತನಕ ಇದ್ದರು ಹದಿನೇಳರಿಂದ ಇಪ್ಪತ್ತೆರಡರ ತನಕ ಇವತ್ತಿಗೂ ಕೂಡ ನಗರದಲ್ಲಿ ಯಾವುದೇ ರೀತಿಯಾದಂಥ ಒಂದು ಕೋವಿಡ್ ಟೈಮಲ್ಲಿ ಸ್ವಲ್ಪ ಮಟ್ಟಿಗೆ ಅವರು ಕಾರ್ಯಕ್ರಮಗಳು ಇಲ್ಲ ಅಂತ ನಾನು ಹೇಳೋಕೆ ಹೋಗ್ತಿಲ್ಲ ಕಾರ್ಯಕರ್ತರಿಗೆ ಯಾವುದೇ ರೀತಿಯಂತ ಸ್ಪಂದಿಸಿಲ್ಲ ಅನ್ನೋದೊಂದು ಮನೋಭಾವ ಕಾರ್ಯ ನಮ್ಮ ಪಕ್ಷದ ಮಗ ನಮ್ಮ ಪಕ್ಷದ ಏನು ಕಾರ್ಯಕರ್ತರಲ್ಲಿ ಅದು ಇವತ್ತೂ ಕೂಡ ಮನಸ್ಸಲ್ಲಿರೋವಂಥದ್ದು ಅದನ್ನು ಸ್ವಲ್ಪ ಜನ ಧೈರ್ಯ ಇರೋಂಥವ್ರು ಮುಂದೆನೇ ಹೇಳಿದ್ದಾರೆ ಬೇಸರ ಬೇಸರಾಗಿ ಬೇರೆ ಬೇರೆ ಪಕ್ಷಕ್ಕೆ ಹೋಗ್ತಾ ಇದ್ದಾರೆ ಅದು ನಮಗೆ ಕಗ್ಗಂಟಾಗಿರೋಂಥ ಸಿಚುವೇಶನ್ನು ಸೊ ಹಾಗಾಗಿ ನಾನು ಏನಕ್ಕೆ ಇದ್ದೀನಿ ಅಂತಂದರೆ ಎಲ್ಲರನ್ನೂ ಕೂಡ ಒಗ್ಗಟ್ಟಿನಲ್ಲಿ ಅಂಥ ಬಲ ನನ್ನ ಹತ್ರ ಇದೆ ಅನ್ನೋದು ನನಗೆ ಗೊತ್ತಿದೆ ಸೊ ಅದು ನಾನು ಯಾವತ್ತೂ ನಾನು ಕಳ್ಕೊಂಡಿಲ್ಲ ನನ್ನ ಕೈ ಬಾಯಿ ಅಷ್ಟೇ ಶುದ್ಧವಾಗಿದೆ ತುಮಕೂರು ಜನಕ್ಕೆ ಯಾವ ರೀತಿಯಾದಂಥ ಅಭ್ಯರ್ಥಿ ಬೇಕೋ ಅದೇ ರೀತಿಯ ಸೂಕ್ತವಾಗಿದ್ದೀನಿ ಅಂತ ನನ್ನ ಮನಸ್ಸು ಅನ್ನಿಸ್ತಾ ಇದೆ ಸೊ ಹಾಗಾಗಿ ಪಕ್ಷದ ವಿಚಾರಗಳಲ್ಲಿ ಬಂದಂಥ ಸಂದರ್ಭದಲ್ಲಿ ನಾನು ರಫೀಕ್ ಅಹಮ್ಮದ್ಗಿಂತ ಸೂಕ್ತ ಕೊಟ್ಟರೆ ನಾನು ಗೆಲ್ತೀನಿ ಅನ್ನೋದೊಂದು ನನ್ನ ವಿಶ್ವಾಸ ನನ್ನಲ್ಲಿದೆ ಸರ್ ಎಲ್ಲ ಒಂದು ಕಡೆ ಆದರೆ ರಫೀಕ್ ಅವರು ಟಿಕೆಟ್ ಕೇಳ್ತಾ ಇದ್ದಾರೆ ಇನ್ನು ಇನ್ನು ಕೆಲವರು ಆಕಾಂಕ್ಷಿತ್ ಆಗಿದ್ದಾರೆ ಎಲ್ಲ ಒಂದು ಕಡೆ ಆದರೆ ಅಟಿಕಾ ಬಾಬು ಬಂದು ತುಮಕೂರು ನಗರದಲ್ಲಿ ಕಾಂಗ್ರೆಸ್ನಿಂದ ಟಿಕೆಟ್ ಕೇಳೋದ್ರಲ್ಲಿ ಅರ್ಥ ಇದೆಯಾ ಅಂತ ನೋಡಿ ಇಲ್ಲಿ ಯಾರನ್ನು ಕೂಡ ಕಾಂಗ್ರೆಸ್ನ ನೀನು ನೀವು ಕ್ಯಾಂಡಿಡೇಟ್ ಆಗಿ ಅಂತ ಹೇಳಿ ಇದು ಮಾಡಿಲ್ಲ ನಮ್ಮ ರಾಜ್ಯಾಧ್ಯಕ್ಷರು ಅರ್ಜಿ ಕರಿಬೇಕಾರೆ ಎಲ್ಲರಿಗೂ ಮುಕ್ತವಾಗಿ ಬಹಿರಂಗವಾಗಿ ಕರೆದಿದ್ದಾರೆ ಅರ್ಜಿ ಹಾಕೋಂಥವ್ರು ಹಾಕ್ಬೋದು ಹೇಳಿ ಇದೇ ಮಂಚ ಎರಡು ಸಾವಿರದ ಹದಿಮೂರಲ್ಲಿ ಹೋದ್ ಚುನಾವಣೆ ಬೈ ಎಲೆಕ್ಷನ್ ಕೂಡ ಅಭ್ಯರ್ಥಿಯಾಗಿ ಎಷ್ಟು ಮಠ ತೊಗೊಂಡಿದ್ದಾರೆ ಇದಕ್ಕಿಂತ ಅಬ್ಬರದ ಹೆಲಿಕಾಪ್ಟರಲ್ಲಿ ತೊಗೊಂಡೋಗಿ ಅಬ್ರ ಮಾಡಿದ್ದಾರೆ ಅಂತಲೂ ಕೂಡ ಗೊತ್ತಿದೆ ಇವತ್ತು ಯಾವುದೇ ರೀತಿಯಾದಂಥ ಪಕ್ಷದ ಮುಖಂಡರುಗಳು ಯಾರನ್ನು ಕೂಡ ಅವ್ರ ಜೊತೆ ಹೋಗಿಲ್ಲ ನಾನು ನೀವು ವೈರೋ ನಿಮ್ಮೆಲ್ಲ ರೀತಿಯೂ ಕೂಡ ನೋಡೋಕ್ಕೆ ಹೋದಾಗ ನಾವೂ ಕೂಡ ಅವ್ರನ್ನ ಪಕ್ಷದೊಳಗೆ ಬಿಟ್ಕೊಂಡು ಯಾರೋ ಹೊರಗಿರೋರಿಗೆ ನಾವು ಶಾಸಕರಾಗಿ ಮಾಡ್ಕೊಡೋಕ್ಕೆ ನಾವು ಏನು ದಡ್ಡರಲ್ಲ ನಾವು ಬ ಅಂಥ ಮನೆ ನಾವು ಕಟ್ಟಿರೋಂಥ ಅಂಥ ಮನೆನ ಬೇರೆಯವ್ರಿಗೆ ಬಂದು ವಾಸ ಮಾಡ್ಕೊಡೋಕೆ ಬಿಡೋಕ್ಕಾಗತ್ತಾ ಸ್ವಾಮಿ ಅವ್ರು ಯಾವತ್ತೂ ನಾನು ಯಾವ ಪಕ್ಷದ ಮುಖಂಡರು ಯಾರು ಅವ್ರನ್ನ ಯಾರು ಬಂದು ಬಹಿರಂಗವಾಗಿ ಹೇಳಿದ್ದಾರೆ ನೀನೇ ಕ್ಯಾಂಡಿಡೇಟು ನೀನೇ ಇದಾಗು ಅಂತ ಅರ್ಜಿ ಹಾಕಿದ್ದಾರೆ ಭಾಳಷ್ಟು ಯಾವ್ಯಾವ ರೀತಿಯಾದಂಥ ಸಂಪಾದನೆಗಳಿದೆ ಓಡಾಡ್ತಾ ಇದ್ದಾರೆ ಅದಕ್ಕೆ ನಾವೇನು ಅದಕ್ಕೇನು ಅಡಿ ತಡಿ ಮಾಡ್ತಲ್ಲ ಸಂಘಟನೆ ಗೊತ್ತೇ ಇಲ್ವಲ್ಲ ಇನ್ನೂ ಅಟಿಕಾ ಬಾಬು ಅಂತಂದರೆ ಇಂಥವರು ತುಮಕೂರು ನಗರಕ್ಕೆ ನಾನು ನೋಡಿದಂಗೆ ಎಳೆ ವಯಸ್ಸಿನಿಂದ ಕೂಡ ಭಾಳಷ್ಟು ಜನ ಬಂದಿದ್ದಾರೆ ಹೋಗಿದ್ದಾರೆ ಅದ್ರ ಬಗ್ಗೆ ನಾನು ಜಾಸ್ತಿ ಮಾತಾಡೋಕ್ಕೆ ಹೋಗೋದಿಲ್ಲ ಪಕ್ಷ ಭಾಳ ಶ್ರೂಡಾಗಿ ಯೋಚನೆ ಮಾಡ್ತೀವಿ ಇಂಥ ವಿಚಾರದಲ್ಲಿ ಪಕ್ಷಕ್ಕೆ ಯಾರು ಸೇವೆ ಮಾಡಿದ್ದಾರೆ ವಿನ್ನಿಂಗ್ ಎಬಿಲಿಟಿ ಬೇಕಾಗಿದೆ ನಮಗೀಗ ಪಕ್ಷಕ್ಕೆ ಸೇವೆ ಮಾಡಿರೋನು ಮತ್ತು ಪಕ್ಷದ ಗೆಲ್ಸ್ಕೊಂಬರೋ ಅಂಥವ್ರನ್ನ ಅವಶ್ಯಕತೆ ಇದೆ ಅಂಥವ್ರಿಗೆ ಸೂಕ್ತವಾಗಿ ಸತಿ ಟಿಕೆಟ್ನ ಘೋಷಣೆ ಮಾಡ್ತಾರೆ ನಾನು ನನ್ನ ಮನಸ್ಸು ಹೇಳ್ತಾ ಇದ್ದೆ ಅವರು ಯೂತ್ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರಾಗಿ ಅಟಿಕಾ ಬಾಬು ಅವ್ರಿಗೆ ಏನು ಸೂಚನೆ ಇದ್ದೀರಾ ಅಂತ ನೋಡಿ ಸರ್ ಸೂಚನೆ ಕೊಡೋ ಅಂಥದ್ದು ಅನಿವಾರ್ಯ ನನಗೇನಿಲ್ಲ ಅವ್ರಿಗೆ ಯಾವುದೇ ರೀತಿಯ ಸು ಸುಮ್ಮ ಸುಮ್ಮನೆ ನಾನು ಒಂದು ಒಂದು ರೀತಿ ಅವ್ರಿಗೆ ಹೇಳಬೇಕು ಅಂತಂದರೆ ಅವ್ರಿಗೇನು ನನ್ನ ನಾನು ನನಗೂ ಅವ್ರಿಗೂ ಪ ಮುಖ ಪರಿಚಯನೂ ಇಲ್ಲ ನಾನೇನು ಅವ್ರಿಗೆ ಬೈದಿಲ್ಲ ನನ್ನ ಬಗ್ಗೆ ಗೊತ್ತಿರ್ಬೋದೇನೋ ಅವ್ರ ಬಗ್ಗೆ ನನಗೇನು ಗೊತ್ತಿಲ್ಲ ಬಟ್ ಆದರೆ ಏನಾಗ್ತಾಯಿದೆ ನಾನು ಅಟಿಕಾ ಬಾಬು ಅವ್ರಿಗೆ ಕೊಡಕ್ಕೆ ಹೋಗೋದಿಲ್ಲ ಸೂ ಸೂಕ್ಷ್ಮೇನ ನಾನು ಸೂಚನೆ ಕೊಡೋದು ನಮ್ಮ ಪಕ್ಷದ ಮುಖಂಡರುಗಳಿಗೆ ಅಥವಾ ಪ್ರಜ್ಞಾವಂತರ ನಾಗರಿಕರಿಗೆ ನಾನು ಹೇಳೋದಿಷ್ಟೇ ನಿಮಗೆ ತುಮಕೂರು ನಗರನ ಉಳಿಸ್ಕೊಳ್ಳೋ ಅಂಥ ಶಕ್ತಿ ಪ್ರಜ್ಞಾವಂತರ ನಾಗರಿಕಲ್ಲಿದೆ ನಮ್ಮ ಪಕ್ಷದ ಮುಖಂಡರು ಕೈಲಿ ಕಾರ್ಯಕರ್ತರ ಕೈಲಿದೆ ಯಾವುದೇ ರೀತಿಯಾದಂಥ ಆಮಿಷಕ್ಕೆ ಒಡ್ಡ ಏನು ಅದಕ್ಕೆ ತುತ್ತಾಗ್ದಲೇ ಪಕ್ಷದಲ್ಲಿರೋಂಥವ್ರು ಪಕ್ಷದಲ್ಲಿ ಬದ್ಧವಾಗಿರಿ ನಾಗರಿಕರುಗಳು ನಿಮ್ಮ ಬುದ್ಧಿಜ್ಞಾನವನ್ನು ಉಪಯೋಗಿಸ್ಕೊಂಡು ಸೂಕ್ತವಾದಂಥ ಅಭ್ಯರ್ಥಿ ಪಕ್ಷದಿಂದ ಯಾರಿಗೆ ಕೊಟ್ಟೇ ಕೊಡುತ್ತೆ ಯಾವತ್ತೂ ಮೋಸ ಮಾಡಿಲ್ಲ ಕಾಂಗ್ರೆಸ್ ಅಂಥವ್ರಿಗೆ ನೀವು ವೋಟ್ ಮಾಡಿ ಗೆಲ್ಲಿಸ್ಕೊಂಡು ಪಕ್ಷದ ಬಾವುಟನ ಅಂತ ಕೆಲಸ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಟೀಕಾ ಬಾಬು ಕಾಂಗ್ರೆಸ್ ಟಿಕೆಟ್ ನನಗೆ ಎಮ್ ಎಲ್ ಎನು ನಾನೇ ಅಂತ ಹೇಳ್ತಾ ಇದ್ದಾರೆ ಆದರೂ ಕೂಡ ಕಾಂಗ್ರೆಸ್ ನಾಯಕರುಗಳು ತುಟಿಕ್ ಪಿಟಿಕ್ ಅಂತ ಇಲ್ಲ ಅಲ್ಲೇ ಅರ್ಥ ಆಗುತ್ತಲ್ಲ ಅವರು ಹೇಳ್ತಿರೋಂಥ ಏನು ತೂಕ ಇಲ್ಲ ಅಂತೇಳಿ ಅವ್ರು ಹೇಳ್ತಿರ್ಬೋದು ನಾನೇ ಅಭ್ಯರ್ಥಿ ನಾನೀಗ ಹೋಗಿ ಬೀದಿಲಿ ಹೇಳ್ಕೊಳಕ್ಕಾಗ್ತದ ನಾನೇ ಅಭ್ಯರ್ಥಿ ನಾನೇ ಅಭ್ಯರ್ಥಿ ಅಂತ ಹೇಳ್ಕೊಳಕ್ಕೆ ನಾನು ಅಭ್ಯರ್ಥಿ ಅಂತ ನಾನು ಹೇಳ್ಕೊಂತೀನಿ ನಾನು ನಾನು ಆಕಾಂಕ್ಷಿ ಅಂತ ಹೇಳ್ಕೊಬೇಕು ಅಭ್ಯರ್ಥಿ ಅಂತಲ್ಲ ಅಲ್ಲವರಾ ಸೊ ಹಾಗಾಗಿ ಅವೆಲ್ಲದನ್ನು ಕೂಡ ಅವ್ರು ಅವ್ರು ಹೇಳ್ತಿರೋಂಥ ಮಾತಿಗೆ ಯಾವುದೇ ಅಂತ ತೂಕ ಕೊಡೋವಂಥದ್ದು ಅವಶ್ಯಕತೆ ಇಲ್ಲ ದುಡ್ಡಿನ ಸುರಿಮಳೆ ಏನಾದ್ರು ವರ್ಕೌಟ್ ಆಗುತ್ತಾ ಅಂತ ನೋಡಿ ಸರ್ ಎರಡು ಸಾವಿರದ ಎಂಟರಿಂದ ಈಚೆಗೆ ತುಮಕೂರು ನಗರದಲ್ಲಿ ದುಡ್ಡಿನ ಏನು 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 ಏನಂತಾರೆ ಅದಕ್ಕೆ ದುಡ್ಡಿನ ಒಂದು ಮಿತಿ ಮೀರಿ ಹೋಗಿರೋವಂಥದ್ದು ಚುನಾವಣೆಗಳಲ್ಲಿ ಅದಕ್ಕೆ ಬಂದಂಥ ಬೇರೆ ಬೇರೆ ಪಕ್ಷದಿಂದ ಬಂದಂಥ ಅಭ್ಯರ್ಥಿಗಳೇ ಅದಕ್ಕೆ ಕಾರಣ ಯಾಕಂದರೆ ತುಮಕೂರು ನಗರ ಭಾಳ ಹೈಲಿ ಎಜುಕೇಟೆಡ್ ಅಂಥ ಕಾನ್ಸ್ಟೆನ್ಸಿಗಳು ಅಷ್ಟೇ ಎಲ್ಲ ದುಡಿದು ತಿನ್ನೋ ಅಂಥ ಜನ ಅಂಥ ಕಾನ್ಸ್ಟಿಟ್ಯೆನ್ಸಿ ಇದು ಇಲ್ಲಿ ಯಾರನ್ನೂ ಕೂಡ ದುಡ್ಡಿಗೆ ಆಸೆ ಆಕಾಂಕ್ಷಿ ಇಟ್ಕೊಂಡು ಯಾರನ್ನೂ ಕೂಡ ಹೋಗೋದಿಲ್ಲ ಅಂತ ನನ್ನ ಭಾವನೆ ನನ್ನ ಮನಸ್ಸು ತುಂಬ ಹೇಳ್ತದೆ ಯಾಕಂದರೆ ನಾನು ಕೂಡ ಗ್ರೌಂಡಲ್ಲಿ ಕೆಲಸ ಮಾಡಿದ್ದೀನಿ ಅದಕ್ಕೋಸ್ಕರ ದುಡ್ಡೇ ಕೆಲಸ ಮಾಡುತ್ತೆ ಅಂತಂದರೆ ಅದು ಸುಳ್ಳು ಸರ್ ದುಡ್ಡೇ ಇಟ್ಕೊಂಡು ಕೆಲಸ ಮಾಡುವ ಬಗ್ಗೆ ಅಂಬಾನಿ ಹಂಗಾರೆ ಪ್ರೈಮ್ ಮಿನಿಸ್ಟರ್ ಆಗ್ಬೋದಾಗಿತ್ತು ನಮ್ಮ ಎಲ್ಲ ಪಕ್ಷದಲ್ಲೂ ಇದ್ದಾರೆ ದುಡ್ಡಿರೋ ಅಂಥವ್ರು ಏನು ಬೇಕೋರು ಆಗ್ಬೋದಾಯ್ತಲ್ಲ ಪಕ್ಷ ಜನ ದಡ್ಡ್ರಲ್ಲ ಸರ್ ತುಮಕೂರು ನಗರದ ಜನ ಯಾವುದೇ ರೀತಿಯಾದಂಥ ದಡ್ರಲ್ಲ ಇಂಥೋ ಜನಗಳನ್ನ ಸಾಕಷ್ಟು ನೋಡಿದೆ ತುಮಕೂರು ನಗರ ಅದಕ್ಕೆ ನಾವೆಲ್ಲ ಯಾರನ್ನು ಕೂಡ ಬೆಚ್ಚಿಬೀಳೋದಂಥ ಅವಶ್ಯಕತೆ ಏನಿಲ್ಲ ಕೊನೆಯದಾಗಿ ಒಂದು ವೇಳೆ ಟಿಕ್ಕ ಬಾಬು ಏನೋ ಟಿಕೆಟ್ ಕೊಟ್ಟರೆ ಶಶಿ ಉಲ್ಲಿ ಅವರ ನಡೆಯೇನು ಫಸ್ಟ್ ಕೊಡಲಿ ಆಮೇಲೆ ನೋಡೋಣ ಫಸ್ಟ್ ಕೊಡದೆ ಮಾನದಂಡ ಇಲ್ಲವಲ್ಲ ಅಲ್ಲ ಆಮೇಲೆ ನೋಡೋಣ ಬಿಡಿ ಅದ್ರ ಬಗ್ಗೆ ಯಾಕೆ ಚರ್ಚೆ ಈಗಲೇ ಈಗ ನಿಮ್ಮ ಈಗ ಆಕಾಂಕ್ಷಿತರಾಗಿದ್ದೀರಾ ಇದು ಡೆಲ್ಲಿಗೆ ಹೋಗಿದೆ ಅನ್ನುವಂಥ ಮಾಹಿತಿ ಮೂಲ ಮಾಹಿತಿ ಹೊರಬಿದ್ದಿರುವಂಥದ್ದು ನಿಮ್ಮ ಪ್ಯಾನಲ್ಗೆ ನಿಮ್ಮ ಹೆಸರು ಹೋಗಿದೆ ಅನ್ನುವಂಥ ಮಾಹಿತಿ ಕೂಡ ಕೇಳಿ ಬರ್ತಾ ಇದೆ ಏನಿದೆ ನಿಮ್ಮಲ್ಲಿ ಮಾಹಿತಿ ಸರ್ ನನಗೆ ನ ಪಕ್ಷದ ಹಿರಿಯರು ಮುಖಂಡರುಗಳು ಎಲ್ಲರ ಆಶೀರ್ವಾದದಿಂದ ನಾನು ಅಭ್ಯರ್ಥಿಯಾಗಿ ಆಕಾಂಕ್ಷಿಯಾಗಿ ನಾನು ಒಂದು ಅರ್ಜಿ ಸಲ್ಲಿಸಿದಂಥದ್ದು ಹೋದಂಥ ಹೋದಂಥ ಸಂದರ್ಭದಲ್ಲಿ ನನಗೆ ನನ್ನದೇ ಆದಂಥ ಪಕ್ಷದ ಮುಖಂಡರುಗಳು ನಿನ್ನ ಏನು ಕೆಲಸ ಮಾಡ್ತಿದೆ ಬೂತ್ ಕೆಲಸ ಮಾಡ್ಕೊ ಅಂತ ಹೇಳಿದ್ದಾರೆ ಅಂದರೆ ದಟ್ ಮೀನ್ಸ್ ದಟ್ ದೇರ್ ಈಸ್ ಇನ್ ಸಮ್ ಗುಡ್ ಸೈನ್ ಫಾರ್ ಮೀ ಅಂತ ಒಂದು ಒಂದೊಳ್ಳೆ ಸುದ್ದಿ ಅತಿ ಶೀಘ್ರದಲ್ಲಿ ಕೊಡ್ತಾರೆ ಒಂದಿದೆ ಯಂಗ್ಸ್ಟರ್ ಇದ್ದೀನಿ ಎಲ್ಲ ರೀತಿಯಾದಂಥ ಕ ಕ್ರೈಟೀರಿಯಾಗಳು ನನ್ನಲ್ಲಿದೆ ಅಂತ ಹೇಳಿ ಇದು ಮಾಡಿದೆ ಅದೇ ರೀತಿಯಾದಂಥ ನನ್ನ ಜಿಲ್ಲೆಯಲ್ಲಿರೋ ಅಂಥ ಎಲ್ಲ ನನ್ನ ಮುಖಂಡರುಗಳು ಅಂದರೆ ಮುಖಂಡರ ತಂದೆ ಸಮಾನವಾಗಿರಂಥ ನನ್ನ ರಾಜಣ್ಣವರಾಗಿರ್ಬೋದು ನಮ್ಮ ಜಯಚಂದ್ರ ಸಾಗೇರಾಗಿರ್ಬೋದು ಪರಮೇಶ್ವರ್ ಸಾಹಿರ್ ಆಗಿರ್ಬೋದು ಅದೇ ರೀತಿ ನನ್ನ ಆತ್ಮೀಯ ಸ್ನೇಹಿತರಂಥ ರಾಜೇಂದ್ರ ಎಲ್ಲಾರ ಕೃಪ ಶಫಿ ಸಾಹೇಬ್ರಾಗಿರ್ಬೋದು ಇವರೆಲ್ಲರ ಕೃಪಾ ಕಟಾಕ್ಷ ನನ್ನ ಮೇಲಿದೆ ಯಾಕಂದರೆ ಶಫಿ ಸಾಹೇಬರು ಇವತ್ತು ನಿಮ್ಮ ಮುಂದೆ ಮಾ ಇದನ್ನು ಹೇಳ್ತೀನಿ ಇದನ್ನ ತಪ್ಪಾಗಿ ಯಾರು ಬೇರೆ ಅರ್ಥ ಮಾಡ್ಕೊಳಕ್ಕೆ ಹೋಗಬಾರ್ದು ನಾನು ಪಕ್ಷಕ್ಕೆ ದುಡ್ದಿರೋ ಅಂಥ ಕೆಲಸವನ್ನು ನೋಡಿ ಅವರೇ ಅದನ್ನು ಅವ್ರ ಬಾಯಲೇ ಹೇಳ್ದಂಥದ್ದು ಎರಡನೇ ಅವಕಾಶ ಯಾರಿಗಾರ ಕೊಡಬೇಕು ನೀವು ಅನ್ನಂಗಿದ್ರೆ ಶಶಿ ಉಲ್ಕುಂಟೆ ಕೊಡಿ ಅಂತ ಹೇಳ್ದಂಥ ಮಂಚ ನಾನು ಅವ್ರನ್ನ ಯಾವತ್ತಿದ್ರೂ ಕೂಡ ನಾನು ಸಾಯ ತನಕ ನೆನೆಸ್ಕೊತೀನಿ ಈ ಅಷ್ಟು ಸಾ ಅಷ್ಟು ಆಶೀರ್ವಾದ ಇದ್ದರೆ ಸಾಕು ಒಬ್ಬ ಮನುಷ್ಯನಿಗೆ ಹಂಗಂದ್ರೆ ನಾನು ಎಲ್ಲ ಹಿರಿಯರತ್ರನೂ ಚೆನ್ನಾಗಿದ್ದೀನಿ ಅಂತ ಆಯಿತು ಏನೋ ಒಂದು ಸೂಕ್ಷ್ಮ ಇದೆ ಆ ಸೂಕ್ಷ್ಮ ಪ್ರಕಾರವಾಗಿ ಪಕ್ಷದಲ್ಲಿ ನಾನು ಕೆಲಸ ಮಾಡ್ಕೊಂಡು ಹೋಗ್ತೀನಿ ಗ್ರೌಂಡ್ ಮಾಡಿದ್ರೆ ನಾನು ಕೆಲಸ ಮಾಡ್ಕೊಂಡು ಸಂಘಟನೆ ಇದ್ದೀನಿ ಒಂದೊಂದು ನಿಜ ಏನು ಯೂತ್ಗಳಿಗೆ ಆಕ್ಟಿವ್ ಇರುವಂಥ ಯೂತ್ಗಳಿಗೆ ಕರ್ನಾಟಕದಲ್ಲಿ ಟಿಕೆಟ್ ಕೊಟ್ಟು ಸಂಸದರನ್ನಾಗಿ ಮಾಡಿದಂಥ ಬಿ ಜೆ ಪಿ ಟ್ರಿಕ್ಸ್ನ ಏನಾದರೂ ಕಾಂಗ್ರೆಸ್ ಅಳವಡಿಸ್ಕೊಂಡಿದ್ದೆ ಆದರೆ ಶಿಶು ಉಲಿಕುಂಟೆ ಅವರಿಗೆ ಬಹುತೇಕ ಟಿಕೆಟ್ ಕೊಡುವಂಥದ್ದು ಖಚಿತ ಆಗುವಂಥ ಮಾಹಿತಿ ಹೊರಬಿದ್ದಿರುವಂಥದ್ದು ನೋಡಬೇಕು ಯಾವ ರೀತಿಯಾಗಿ ಪ್ಯಾನಲಲ್ಲಿ ಡಿಶನ್ ಆಗುತ್ತೆ ಚರ್ಚೆಗಳು ಯಾವ ರೀತಿ ನಡೆಯುತ್ತೆ ಹಿಂದುತ್ವ ಹಿಂದೂ ಅನ್ನೋ ವಿಚಾರವಾಗಿ ಏನಾದರೂ ಟಿಕೆಟ್ ಕೊಟ್ಟು ಅದರಲ್ಲೂ ಕೂಡ ಯೂತ್ಗೆ ಟಿಕೆಟ್ ಏನಾದರೂ ಕೂಟದಲ್ಲಿ ಕೊಟ್ಟರೆ ಶಿಶು ಹುಲಿ ಕುಂಠೆ ಅವರು ಅದರಲ್ಲಿ ಮುಂಚೂಣಿಯಲ್ಲಿರುವಂಥದ್ದು ಅಟಿಕಾಬಾಬು ಅವರಿಗೆ ಟಿಕೆಟ್ ಕೊಡೋದ್ರಲ್ಲಿ ಯಾವುದೇ ಮಾನದಂಡ ಇಲ್ಲ ನಾನು ಕೆಲಸ ಮಾಡಿ ಇದೇನೆ ಕೆಲಸ ಮಾಡೋರಿಗೆ ಒಂದು ಅವಕಾಶ ಕೊಟ್ಟು ನೋಡಿ ಅನ್ನುವಂಥದ್ದು ಶಶುಲಿ ಕುಂಟೆ ಅವರ ಮಾತಾಗಿದ್ದು ಕ್ಯಾಮರಾ ಪರ್ಸನ್ ಅಂಜನ್ ಜೊತೆ ಗಜೇಂದ್ರ ಅಮೋಕ್ ಟಿವಿ ತುಮಕೂರು